ಬಹಳ ದಿನಗಳ ನಂತರ ತೆರೆಗೆ ಬರಲು ಸಿದ್ಧವಾಗುತ್ತಿರುವ ರಕ್ಷಿತ್ ಶೆಟ್ಟಿ ಅವನೇ ಶ್ರೀಮನ್ನಾರಾಯಣ ಚಿತ್ರದಲ್ಲಿ ಬ್ಯುಸಿಯಾಗಿದ್ದಾರೆ. ಇದರ ಮಧ್ಯೆ ರಕ್ಷಿತ್ ಶೆಟ್ಟಿ ಮನೆಯಲ್ಲಿ ಸಾವು ಸಂಭವಿಸಿದ್ದು ಇಡೀ ಕುಟುಂಬ ದುಃಖದಲ್ಲಿ ಮುಳುಗಿದೆ. ಅಷ್ಟಕ್ಕೂ ಮರಣ ಹೊಂದಿದ್ದು ಯಾರು ಗೊತ್ತಾ? ಆ ಮಾಹಿತಿಯನ್ನು ನೋಡುವ ಮುನ್ನ ಫ್ರೆಂಡ್ಸ್, ನೀವಿನ್ನು ಚಂದನವನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ರೆಡ್ ಕಲರ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಲೇಟೆಸ್ಟ್ ಸುದ್ದಿ ನಿಮಗೆ ತಕ್ಷಣ ತಲುಪುತ್ತದೆ. ಬಾಲ್ಯದಿಂದಲೂ ಒಬ್ಬರನ್ನು ಕಂಡರೆ ರಕ್ಷಿತ್ ಶೆಟ್ಟಿಗೆ ಎಲ್ಲಿಲ್ಲದ ಪ್ರೀತಿ. ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದರೂ ಆಗಾಗ ಸಮಯ ಮಾಡಿಕೊಂಡು ಉಡುಪಿಗೆ ಬಂದು ಅವರ ಜೊತೆ ಮಾತನಾಡಿದರೆ ರಕ್ಷಿತ್ ಶೆಟ್ಟಿಗೆ ಸಂತೋಷ, ಅದರ ಜೊತೆ ಉಲ್ಲಾಸ ಸಿಗುತ್ತಿತ್ತು. ಅದು ಮತ್ತಾರು ಅಲ್ಲ, ರಕ್ಷಿತ್ ಶೆಟ್ಟಿಯವರ ಅಜ್ಜಿ ವನಜಾ ಶೆಟ್ಟಿ ಜೊತೆ. ಅನಾರೋಗ್ಯಕ್ಕೆ ತುತ್ತಾಗಿದ್ದ ರಕ್ಷಿತ್ ಶೆಟ್ಟಿಯವರ ಅಜ್ಜಿ ವನಜಾ ಶೆಟ್ಟಿಯವರು ನಿಧನರಾಗಿದ್ದಾರೆ. ಬಾಲ್ಯದಿಂದ ಅಜ್ಜಿ ಅಂದರೆ ರಕ್ಷಿತ್ಗೆ ತುಂಬ ಪ್ರೀತಿಯಂತೆ. ಸಮಯ ಸಿಕ್ಕಾಗಲೆಲ್ಲ ಬಂದು ಅಜ್ಜಿ ಜೊತೆ ಹರಟೆ ಹೊಡೆಯುತ್ತಿದ್ದರಂತೆ. ಆದರೆ ಈಗ ಪ್ರೀತಿಯ ಅಜ್ಜಿ ರಕ್ಷಿತ್ಗೆ ನೆನಪು ಮಾತ್ರ. ವನಜಾ ಶೆಟ್ಟಿಯವರ ನಿಧನದಿಂದಾಗಿ ರಕ್ಷಿತ್ ಶೆಟ್ಟಿ ಮತ್ತು ಅವರ ಕುಟುಂಬ ದುಃಖದಲ್ಲಿ ಮುಳುಗಿದೆ. ವಿಷಯ ತಿಳಿದ ಕೂಡಲೇ ಉಡುಪಿಗೆ ತೆರಳಿದ ರಕ್ಷಿತ್ ಶೆಟ್ಟಿ ತನ್ನ ಪ್ರೀತಿಯ ಅಜ್ಜಿಯ ಅಂತಿಮ ದರ್ಶನ ಪಡೆದು ಕಣ್ಣೀರು ಹಾಕಿದ್ದಾರೆ. ಅಜ್ಜಿ ಅಂದರೆ ಪ್ರತಿಯೊಬ್ಬರಿಗೂ ತುಂಬ ಪ್ರೀತಿ, ಹಾಗೂ ಅವರ ಜೊತೆ ಅನ್ಯೋನ್ಯ ಬಾಂಧವ್ಯ ಇರುತ್ತದೆ. ಚಿಕ್ಕಂದಿನಿಂದ ತನ್ನ ಎಲ್ಲ ವಿಷಯಗಳನ್ನು ಅಜ್ಜಿ ಜೊತೆ ಹೇಳಿಕೊಳ್ಳುತ್ತಿದ್ದ ರಕ್ಷಿತ್ ಶೆಟ್ಟಿ ಈಗ ಅವರನ್ನು ಕಳೆದುಕೊಂಡಿದ್ದಾರೆ. ಈ ದುಃಖವನ್ನು ಭರಿಸುವ ಶಕ್ತಿ ದೇವರು ರಕ್ಷಿತ್ ಶೆಟ್ಟಿಗೆ ಕೊಡಲಿ ಎಂದು ಆಶಿಸೋಣ.